ಇನ್ನು ಪಿಎಫ್ಐ ನಿಂದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹತ್ಯೆಯ ಸಂಚಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಗಮನಕ್ಕೆ ಈ ವಿಷಯವನ್ನು ನಾನು ತಂದಿದ್ದೀನಿ ಬಳ್ಳಾರಿಯಲ್ಲಿ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಹತ್ಯೆಗೆ ಏನು ಸಂಚು ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವರ ಗಮನಕ್ಕೆ ತಂದಿದ್ದೀನಿ ಕೆಂಡಲಗ ಜೈಲಿನಲ್ಲಿರುವಂತಹ ಶಾಹಿರ್ ಶೇಖ್ ಸಂಚನ ರೂಪಿಸಿದ್ದಾರೆ ಅನ್ನುವಂತಹ ಮಾತು ಕೇಳ ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಜೊತೆ ಮಾತನಾಡಿದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಈಶ್ವರಪ್ಪನವರು ಹೇಳಿದ್ದಾರೆ ಈಗ ಹಿಂಡಲ್ಗ ಜೈಲಲ್ಲಿರುವಂತಹ ಶಾಹಿರ್ ಶೇಖ್ ಇವರು ನಾಗ್ಪುರ ಪೊಲೀಸ್ನವರ ಕಸ್ಟಡಿಯಲ್ಲಿ ಮುಖಾಂತರ ಇವತ್ತು ಹಿಂಡಲ್ಗ ಜೈಲಲ್ಲಿದ್ದಾರೆ ಅಂತ ಸುದ್ದಿ ಬಂದಿದೆ ಈತ ನಿತಿನ್ ಗಡ್ಕರಿಯವರಿಗೂ ಕೂಡ ಬೆದರಿಕೆ ಹಾಕಿದ್ದಾನೆ ಜೊತೆಗೆ ಪೊಲೀಸ್ನವರಿದ್ರಿಂದ ಎನ್ಐಎ ವರದಿ ಕೂಡ ತಗೊಂಡಿದ್ದಾರೆ ಅಂತ ಸುದ್ದಿ ಇದೆ ಇದರಲ್ಲಿ ನನ್ನ ಕೊಲೆಗೂ ಕೂಡ ಸ್ಕೆಚ್ ಹಾಕಿದ್ದಾರೆ ಅನ್ನೋಂಥ ಸುದ್ದಿ ಕೂಡ ಇದೆ ಪೂರ್ಣ ವಿವರ ಇಲ್ಲ ನಾನು ಈಗಾಗಲೇ ಕರ್ನಾಟಕ ರಾಜ್ಯದ ಗೃಹಮಂತ್ರಿಗಳಾದ ಮಾನ್ಯ ಅರ್ಗ ಜ್ಞಾನೇಂದ್ರವ್ರ ಕೂಡ ಮಾತಾಡಿದೆ ನಾನು ಮತ್ತು ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಹತ್ರ ಕೂಡ ಈಗ ಮಾತಾಡಿದ್ದೇನೆ ಅದರದ್ದೆಲ್ಲ ಉಳಿದಿದ್ದೆಲ್ಲ ವಿವರ ತಗೊಂಡು ನಮಗೆ ತಿಳಿಸ್ತೀನಿ ಅಂತ ಈಗ ತಾನೇ ನನಗೆ ಸುದ್ದಿ ಅರ್ಗ ಜ್ಞಾನೇಂದ್ರವರು ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ ನನಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೆಂಕಟೇಶ್ ಈ ಹಿಂದೆ ರಾಜಕೀಯ ನಿವೃತ್ತಿಯನ್ನು ಘೋಷಿಸುವಂತಹ ಸಂದರ್ಭದಲ್ಲಿ ಈಶ್ವರಪ್ಪನವರು ನಾನು ಸ್ವಇಚ್ಛೆಯಿಂದ ರಾಜಕೀಯ ಜೀವನದಿಂದ ನಿವೃತ್ತಿ ಹೊಂತಾ ಇದ್ದೀನಿ ಅನ್ನುವಂತಹ ಮಾತನ್ನು ಹೇಳಿದರು ಈಗ ಕೊಟ್ಟಿರುವಂತಹ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಶಾಕಿಂಗ್ ಆಗಿ ಮಾತನಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು ನನಗೆ ಹಾಗೂ ಶೆಟ್ಟರ್ಗೆ ಇಬ್ಬರಿಗೂ ಕೂಡ ಕರೆ ಮಾಡಿದ್ರು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಎಲ್ಲೋ ಒಂದು ಕಡೆ ಟಿಕೆಟ್ ಸಿಗೋದೇ ಇಲ್ಲ ಟಿಕೆಟ್ ಕೈ ತಪ್ಪು ಹೋಗುತ್ತೆ ಅನ್ನುವಂತಹ ಒಂದು ಭೀತಿಯಿಂದ ಏನಾದರೂ ಈಶ್ವರಪ್ಪನವರು ರಾಜೀನಾಮೆ ಕೊಟ್ರ ಅಂತ ಏನೆಲ್ಲ ಹೇಳಿದ್ದಾರೆ ಈಶ್ವರಪ್ಪನವರು ಸಂತೋಷ್ ಏನು ಬಳ್ಳಾರಿಯಲ್ಲಿ ಇವತ್ತು ಮಾತನಾಡಿರ್ತಕ್ಕಂಥ ಈಶ್ವರಪ್ಪನವರು ಮೊನ್ನೆ ಧರ್ಮೇಂದ್ರ ಪ್ರಧಾನ್ ನನಗೆ ಮತ್ತು ಜಗದೀಶ್ ಶೆಟ್ಟರ್ಗೆ ಕರೆ ಮಾಡ್ತಾರೆ ಕರೆ ಮಾಡಿ ಚುನಾವಣೆ ಮತ್ತು ರಾಜಕೀಯದಿಂದ ದೂರ ಉಳಿಯುವಂತೆ ನಮಗ್ ತಿಳಿಸ್ತಾರೆ ಹೀಗಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅನ್ನುವಂತ ಮಾತು ಹೇಳ್ತೀನಿ ಬರೀ ಧರ್ಮೇಂದ್ರ ಪ್ರಧಾನ್ ಒಬ್ಬರೇ ಅಲ್ಲ ನನಗೆ ಸಂತೋಷಿ ಕೂಡ ಕರೆ ಮಾಡ್ತಾರೆ ಹೀಗಾಗಿ ಅವರ ಏನು ಮುಂದೆ ಏನ್ ಸೂಚನೆ ಕೊಡ್ತಾರೆ ಪಕ್ಷದ ಜವಾಬ್ದಾರಿ ಹೊರುವಂತದ್ದಾಗ್ಲಿ ಅಥವಾ ಬೇರೆ ಏನೇ ಸೂಚನೆ ಕೊಟ್ಟರು ಕೂಡ ಅದನ್ನ ನಾನು ನಿಭಾಯಿಸ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು ಈಗಲೂ ಕೂಡ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವಂತರು ಕೂಡ ಮಾಡ್ತೀನಿ ನನ್ನ ಮಗನಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಕೆಲಸ ಮಾಡ್ತೀನಿ ಜೊತೆಗೆ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡುವ ಮೂಲಕ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಅದೆಲ್ಲ ಪ್ರಯತ್ನ ಮಾಡ್ತೀನಿ ಅನ್ನುವಂಥದ್ದು ಟಿಕೆಟ್ ಸಿಗದೆ ಇರ್ತಕ್ಕಂಥವ್ರು ಸ್ವಾಭಾವಿಕವಾಗಿ ರಾಜೀನಾಮೆ ಮಾಡ್ತಾರೆ ರಾಜೀನಾಮೆ ಕೊಟ್ಟಂತವ್ರ ಬಗ್ಗೆ ನಾನೇನು ಮಾತನಾಡಲ್ಲ ಅನ್ನುವಂತ ಪಕ್ಷ ಸಾಕಷ್ಟು ನಮಗ್ ಕೊಟ್ಟಿದೆ ಹೀಗಾಗಿ ಪಕ್ಷಕ್ಕೆ ಯಾರು ಮಾಡಬಾರ್ದು ಅನ್ನೋ ಮಾತನ್ನ ಈಶ್ವರಪ್ಪನವರು ಹೇಳಿದ್ರು ಅದ್ರ ಜೊತೆಗೆ ಏನು ಹಿಂದಿ ಶಾಹಿರ್ ಶೇಖ್ ನಾಗ್ಪುರ್ ಅನ್ನುವಂತ ವ್ಯಕ್ತಿ ಕೊಲೆ ಬೆದರಿಕೆಯನ್ನ ಹಾಕಿದಾನೆ ನಮ್ಗೆ ಏನು ಕೊಲೆ ಸಂಚು ಕೂಡ ರೂಪಿಸಿದ್ದಾರೆ ಅಂತಕ್ಕಂತ ಒಂದು ಆಘಾತಕಾರಿ ಮಾತನ್ನ ಹೇಳಿದ್ರು ಅದ್ರ ಜೊತೆಗೆ ಈಗಾಗಲೇ ಗೃಹ ಸಚಿವ ಜ್ಞಾನೇಂದ್ರ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನಾನು ಈ ಗಮನಕ್ಕೆ ತಂದಿದ್ದೀನಿ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೇಲೆ ಈ ಒಂದು ಸಂಚನ್ನ ರೂಪಿಸಿರ್ತಕ್ಕಂಥದ್ದು ನಾನು ಯಾವುದೇ ಕಾರಣಕ್ಕೂ ಹೆದರಲ್ಲ ಪಕ್ಷದ ಚಟುವಟಿಕೆಗಳಲ್ಲಿ ನಾನು ಭಾಗಿಯಾಗ್ತೀನಿ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋದು ಆದ್ರೆ ನಾನು ರಾಜಕಾರಣದಿಂದ ದೂರ ಸರಿಬೇಕು ನಿವೃತ್ತಿ ಹೊಂದಬೇಕು ಅನ್ನುವಂಥದ್ದು ನಾ ಸ್ವಇಚ್ಛೆಯಿಂದ ಕೊಟ್ಟದ್ದಲ್ಲ ಈ ಹಿಂದೆ ನನಗೆ ಧರ್ಮೇಂದ್ರ ಪ್ರಧಾನ್ ಮತ್ತು ಸಂತೋಷ್ಜಿ ಫೋನ್ ಮಾಡಿದಿಂದಲೇ ನಾನು ಹಿಂದೆ ಸರಿದಿದ್ದೀನಿ ಅಂತಕ್ಕಂತ ಮಾತನ್ನ ಈಶ್ವರಪ್ಪ ಅವರು ಹೇಳಿದ್ರು ಸಂತೋಷ್ ಧನ್ಯವಾದಗಳು ವೆಂಕಟೇಶ್ ಕುಲಕರ್ಣಿ ನಿಮ್ಮೆಲ್ಲ ಮಾಹಿತಿಗೆ